कर्नाटक के चीफ मिनिस्टर बीएस येडियुरप्पा ने कर्नाटक उत्सव फेस्टिवल में हिस्सा लेने के लिए खुसूसी तौर पर एयरपोर्ट पहुंचकर स्पेशल फ्लाइट से गुलबर्गा पहुंचे। गुलबर्गा एयरपोर्ट से तिमापुरी सर्कल तक सेफ गार्ड के साथ पहुंचाया गया। चीफ मिनिस्टर ने 17 सितंबर 2020 को कल्याण कर्नाटक उत्सव के मौके पर सरदार वल्लभ भाई के मुजस्मे पर गार लैंडिंग की। कर्नाटक कल्याण उत्सव के मौके पर डिप्टी सीएम गोविंद कारजोल, बीसी पाटिल एग्रीकल्चर मिनिस्टर, डॉक्टर उमेश यादव एमपी, राजशेखर पाटिल एमएलए, दत्तराया पाटिल साउथ एमएलए, डिप्टी कमिश्नर, पुलिस कमिश्नर्स और दीगर लोग मौजूद थे। ಕರ್ನಾಟಕ ಉತ್ಸವದ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಈಗ ಸಾರ್ವಜನಿಕ ಸಮಾರಂಭ ಸಭೆ ಅದೆಲ್ಲ ಇದೆ, ಮಳೆಯ ವಾತಾವರಣ ಇದೆ. ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನಾನು ಬೆಂಗಳೂರಿಂದ ಹೊರಡಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ, ಇಲ್ಲಿ ತಲುಪಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು. ದೇವರ ದಯದಿಂದ ಮಳೆ ಇಲ್ಲದೇ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ವರ್ಣನಿಗೂ ಸಹ ಕೃಪೆ ತೋರಿಸೋದಕ್ಕಾಗಿ ಅವನಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿ ಅಂತೇಳಿ ಈ ಕಲ್ಯಾಣ ಕರ್ನಾಟಕಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕಾಗಿದೆಯೋ ಅದೆಲ್ಲವನ್ನ ನಮ್ಮ ಸರ್ಕಾರ ಮಾಡಕ್ಕೆ ಬದ್ಧವಾಗಿದೆ. ನಾನು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟು ಈ ಸೇರಿರುವಂತಹ ಎಲ್ಲ ಬಂಧುಗಳಿಗೆ ಒಂದನೇ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ದಾರ್ ಪಟೇಲ್ ಅವರಿಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ